ಸಾರ್ವಜನಿಕ ಆಸ್ಪತ್ರೆ ಸುತ್ತಲೂ ಗಬ್ಬೆದ್ದು ನಾರ್ತಾ ಇದೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಐನಾಪುರ ಪಟ್ಟಣದ ಜನತೆ. ಶಾಸಕ ಶ್ರೀಮಂತ ಪಾಟೀಲ್ ತವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಯ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಆಸ್ಪತ್ರೆ ಕೇಳುವವರಿಲ್ಲ. ಆಸ್ಪತ್ರೆ ಸಿಬ್ಬಂದಿಗಳ ಗೋಳಾಟ. ಆಸ್ಪತ್ರೆಗೆ ಸೂಕ್ತ ರಸ್ತೆ ಇಲ್ಲ. ಸುತ್ತಮುತ್ತಲು ಸ್ವಚ್ಛತೆ ಇಲ್ಲದೆ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ರೋಗಿಗಳು ದಿನಾಲೂ ನರಕ ಯಾತನೆ ಅನುಭವಿಸುತ್ತಾ ಇದ್ದಾರೆ. ಕೂಡಲೇ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಆಶಯವಾಗಿದೆ. ಭಾಸ್ಕರ ಐಹೊಳೆ, ಚಿಕ್ಕೋಡಿ. ಪಬ್ಲಿಕ್ ಭಾಳ ಹೊಲಸು ಮಾಡ್ತಾರೆ ಸರ್. ನಾವು ಡಿಲವರಿ ಡೈಲಿ ರಾತ್ರಿ ಹಗಲಿ ಬರ್ತೀವಿ. ಡಿಲವರಿ ಆಗ್ತಾವ ರೀ, ಡಿಲವರಿ ಸಂಬಂಧ ಮತ್ತು ಇಲ್ಲೆಲ್ಲ ಹೊಲಸು ಹಿಡ್ಸಾಕ್ತಾರೆ ರೀ. ಮತ್ತು ಇಲ್ಲಿ ಯಾವಾಗೂ ರೋಡ್ ಆಗಿಲ್ಲರಿ ಸರ್. ಎಲ್ಲಿ ಎಲ್ಲ ಪಬ್ಲಿಕ್ಗೆ ಹೇಳಿದ್ವಿ, ಎಲ್ಲ ಚೇರ್ಮನ್ಗಳಿಗೆ ಹೇಳಿದ್ವಿ, ಪಂಚರಿಗೆ ಹೇಳಿದ್ವಿ, ಯಾರೂ ರೋಡ್ ಮಾಡಿಲ್ಲರಿ ಸರ್. ನಮಗೆ ಭಾಳ ಹೊಲಸು ಹಿಡ್ಸಾಕ್ತೈತೆ ರೀ ಸರ್. ಮಳೆ ಆತಂದ್ರಕ್ಕ ಬರೋದನ್ನ ಇದು ಕಠಿಣ್ರಿ ಸರ್ ಇಲ್ಲಿ. ಮತ್ತು ಈಗ ಎಲ್ಲ 24 ಅವರ್ಸ್ ದವಾಖಾನೆ ನಡ್ಬೇಕು ರೀ ಸರ್. ಡಿಲಿವರಿ ಆಗತ್ತೆ, ಎಲ್ಲ ಆಗತ್ತೆ ರೀ. ಮತ್ತು ಪಬ್ಲಿಕ್ ಬರಾಕೆ ಒಂದು ಸ್ವಲ್ಪ ತೊಂದರೆನೂ ಆಗಾಕ್ತೈತೆ ರೀ ಸರ್. ರೋಡ್ ಮಾಡಿರಿ ಮತ್ತು ಲೈಟ್ ವ್ಯವಸ್ಥೆ ಮಾಡಿರಿ. ಇದೇನು ಆಗೇ ಇಲ್ಲ ಸರ್. ನಾವು ಈಗ 13 ವರ್ಷ ಆತ ನಾವು ಮೊದ್ಲದ ಹಿಂಗೆ ಐತ್ರಿ ಸರ್. 13 ವರ್ಷ ಆತ ನಾವು ಕೆಲಸ ಮಾಡ್ತೀರಿ ಸರ್. ಒಬ್ರು ಯಾರು ಕೇರ್ ತಗೊಂಡಿಲ್ಲ ಸರ್ ಇಲ್ಲಿ ಮಾಡಕ್ಕೆ. ಅದಕ್ಕೆ ಇದು ನಾವು ಸ್ವಲ್ಪ ವ್ಯವಸ್ಥೆ ಮಾಡಿ. ಇಲ್ಲಿ ವೈದ್ಯಾಧಿಕರು ಬಂದು ನೋಡ್ತಾರೇನ್ರಿ? ಇಲ್ಲಿ ಇದ್ದವ್ರು ಕೂಡಲೇ ಬರ್ತಾರೆ ಸರ್. ನಾವು ಎಲ್ಲರಿಗೂ ಹೇಳಿದ್ರು ಸರ್. ಅವ್ರು ಏನು ಮಾಡ್ತಾರೆ ಪಾಪ, ಅವರು ನಮ್ಮಂಗಲ್ಲ ಸರ್ ಹೇಳವ್ರು. ಅವರು ಎಲ್ಲರೂ ಹೇಳ್ರಿ. ನಾವು ಡಾಕ್ಟರ್ಗಳು ಎಲ್ಲರೂ ವೆಹಿಕಲ್ಸಿಗೆ ಬರಲಿಕ್ಕೆ ಆದರೂ ರಸ್ತೆದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆದ್ದರಿಂದ ರಸ್ತೆ ವ್ಯವಸ್ಥೆ ಆಗಬೇಕು. ಮತ್ತು ನಾವು ಇವಾಗ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಕೂಡ ಪೇಷಂಟ್ಸು ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಆಗಬೇಕಂಥೇಳಿ ರಸ್ತೆ ದೀಪಗಳನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಬೇಕು. ಮತ್ತು ಒಳ್ಳೆ ರೀತಿಯ ರೋಡನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರೆ ಇದನ್ನು ಈ ಆಸ್ಪತ್ರೆಯನ್ನು ಇನ್ನೂ ನಾವು ಮೇಲ್ದರ್ಜೆಗೆ ಏರಿಸಬಹುದು ಅಂತ ಈ ಆಶ್ವಾಸನೆಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ತೀನಿ.